ಇಲ್ಲಿ ನನ್ನ ಹೆಸರು ಗೀತಾ ಅಂತೇಳಿ, ನಾನು ಪ್ರಾಥಮಿಕ ಶಾಲೆಯಲ್ಲಿ ಟೀಚರಾಗಿ ವರ್ಕ್ ಮಾಡ್ತೀನಿ. ಹಿಂಗೆ ಮೊಟ್ಟ ಮೊದಲದಾಗಿ ಮಕ್ಕಳಲ್ಲಿ ಏನಪ್ಪ ಅಂದರೆ, ಈಗಿನ ಮಕ್ಕಳಲ್ಲಿ ಮೌಲ್ಯಗಳೇ ಇಲ್ಲ. ಮೌಲ್ಯಗಳಂದರೆ ತಂದೆ ತಾಯಿಗೆ ಬೆಲೆ ಕೊಡಲ್ಲ, ಪೇರೆಂಟ್ಸಿಗೆ ಬೆಲೆ ಕೊಡಲ್ಲ, ನಮಗೆ ಬೇಕಾಗಿರೋದಿಲ್ಲ. ಈಗೆಲ್ಲ ಫಾಸ್ಟ್ ಜೀವನ, ಎಲ್ಲ ಸ್ಟೈಲಿಶ್ ಆಗ್ಬಿಟ್ಟಿದೆ. ನಾವು ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೆ ಹೇಳ್ತೀವಿ, ಆದರೂ ಯಾರೂ ಕಲಿಯಲ್ಲ. ಎಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಮನೆ ಮಕ್ಕಳಿಗೆ ಹೇಳಿದ್ರು ಕಲಿಯಲ್ಲ, ಸ್ಕೂಲಲ್ಲಿ ಹೇಳಿದ್ರು ಕಲಿಯಲ್ಲ. ಅದಕ್ಕೊಂದು ಸರಿಯಾದ ಜಾಗ ಸಿಕ್ಕಿದ್ದಂದರೆ ಇಲ್ಲಿ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ, ನನ್ನ ಮಕ್ಕಳೇ ನನಗೆ ಇವತ್ತಿನ ದಿನವೂ ಬರ್ರಮ್ಮ ಇವತ್ತು ಹಬ್ಬ ಯುಗಾದಿ ತಂದೆ ತಾಯಿ ನಮಸ್ಕಾರ ಮಾಡ್ರಿ ಅಂತ ಹೇಳಿದ್ರು, ಏ ಅದು ಮನಸ್ಸಲ್ಲಿರ್ಬೇಕಮ್ಮ, ಹೊರಗಿರ್ಬಾರ್ದು. ಇವತ್ತು ನನಗೆ ಖುಷಿ ಆಯ್ತು, ನನ್ನ ಮರ ಬಂದ ತಕ್ಷಣ ಕಾಲು ಕೊಡಮ್ಮ ಅಂದು. ಏನು ಕಲ್ತಾಳೋ ಬಿಟ್ಟಾಳೋ ಗೊತ್ತಿಲ್ಲ, MBBS ಮಾಡ್ಬೋದು, IAS ಅಧಿಕಾರಿ ಆಗ್ಬೋದು, ಏನಾದರೂ ಮಾಡ್ತೀನಿ ನಾನು. ಲಕ್ಷಾನುಗಟ್ಟಲೆ ಕಟ್ಟಿ ನಾನು ಏನಾದರೂ ಮಾಡಿಸ್ತೀನಿ ನನ್ನ ಮಗಳಿಗೆ. ಈಗ 5 ಲಕ್ಷ ರೂಪಾಯಿ ಕಟ್ಟಿ ಮಂಗಳೂರಿಗೆ ಬಿಟ್ಟು ಬಂದೀನಿ. ಆದರೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾವಾಗ ಇವರು ದೊಡ್ಡವರು ಸಣ್ಣವರು ಅಂತ ಬೆಲೆ ಕೊಡ್ತಾರಪ್ಪ, ಇದನ್ನು ಯಾವ ರೀತಿ ಕಲಿಸ್ಬೇಕು ಮನೆಗೆ ಹೇಳಿದ್ರೆ, ಏ ಇರಲಿ ಸುಮ್ಮನಿರಮ್ಮ, ನಿಂದು ಒಂದು 24 ಗಂಟೆನು ಕೊರಿತಾನೇ ಇರ್ತೀಯಲ್ಲ ಅಂತಾರೆ. ಶಾಲೆ ಮಕ್ಕಳಿಗೆ ಹೇಳಿದ್ರೆ ಅನಿವಾರ್ಯ, ಅವ್ರು ಕೇಳಲೇಬೇಕು. ಒಂದು 14 ಗಂಟೆ ಕೇಳ್ತಾವೆ, ಮತ್ತೆ ಹೊರಗೆ ಹೋಗೋದ್ಮೇಲೆ ಅದೇ. ಅದಕ್ಕೆ ಸರಿಯಾದ ಪ್ಲೇಸು ಅಂತಂದರೆ, ನಾನು ನಿಜ ಹೇಳಿದಂದರೆ ಇದು ಭಾಳ ಇಂಪ್ರೂವ್ಮೆಂಟ್ ಆಗಬೇಕು. ಲಕ್ಷಾಂತರ ಜನ, ಕೋಟ್ಯಾಂತರ ಮಕ್ಕಳು ಇಲ್ಲಿ ಕಲಿಬೇಕು. ಮೇನ್ ನಮ್ಮ ಕರ್ನಾಟಕದಾಗ, ನಮ್ಮ ಭಾರತದಲ್ಲೇ ಮಕ್ಕಳಿಗೆ ಬೇಕಾಗಿರೋದು ಇವು ಸಂಸ್ಕೃತಿ, ವಿದ್ಯೆ ಅಲ್ಲ. ವಿದ್ಯೆ ಬೇಕಾದಷ್ಟು ಕಲಿಸ್ಬೋದು ನಾವು, ವಿನಯ ಇಲ್ಲದಂಗೆ ಯಾವ ವಿದ್ಯೆನೂ ಕೆಲಸಕ್ಕೆ ಬರೋದಿಲ್ಲ. ಮೊಟ್ಟ ಮೊದಲದಾಗಿ ದೊಡ್ಡವ್ರ ಹತ್ರ ಹೆಂಗೆ ನಡ್ಕೋಬೇಕು ಅದನ್ನು ಕಲಿತ್ರೆ ಆಟೋಮೆಟಿಕ್ಕಾಗಿ ನಮಗೆ ವಿದ್ಯೆ ಬರುತ್ತೆ. ನಾವು ವಿದ್ಯೆಯಿಂದನೇ ಎಲ್ಲ ಸಾಧಿಸ್ತೀವಿ ಅನ್ನೋದು ಸುಳ್ಳಿನ ಮಾತು. ವಿನಯ, ನಮ್ರತೆ, ನಿಮ್ರತೆ, ಮತ್ತು ದೊಡ್ಡವ್ರಿಗೆ ಬೆಲೆ ಕೊಡೋದು, ಇದೆಲ್ಲಿರುತ್ತೆ? ಮಕ್ಕಳಿಗೆ ವಿದ್ಯೆ ತಾನಾಗೇ ಹುಡ್ಕೊಂಬರ್ತತೆ. ಇಲ್ಲಿ ಅದು ಕಲಿತಾ ಇದ್ದಾರೆ, ಗುರುಜಿ ಕಲಿಸ್ತಾ ಇದ್ದಾರೆ. ಅವ್ರಿಗೊಂದು ನಮಗೆ ಮನಸ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ನನ್ನ ಮಗನು ಮತ್ತು ಮಗಳು ಇಬ್ಬರು ಇಲ್ಲಿ ಕಲಿತೋದ್ರು, ಆದರೆ ನನ್ನ ಮಗಳದೇ ನನಗೆ ಭಾಳ ಇತ್ತು. ಹ್ಞೂ, ಬೇಜಾರಾಗ್ಬೋದು ನನ್ನ ಮಗಳು, ಆದರೆ ನನಗೇನು ಬೇಜಾರಿಲ್ಲ. ಯಾಕಂದರೆ ನನಗೆ ಎಲ್ಲರ ಮಕ್ಕಳಿದ್ದಂಗೆ ಅವಳು ಅಂತೀನಿ, ಹೊಡಿತೀನಿ ಇಷ್ಟು ವಯಸ್ಸಾದರೂ, ಹೊಡಿತೀನಿ, ಬಡಿತೀನಿ, ಎಲ್ಲ ಮಾಡ್ತೀನಿ. ಈಗ ಮಾತಾಡ ಅಂದೆ, ಅವಳಿಗೆ ಕನ್ನಡ ಬರಲ್ಲಂತೆ. ಕನ್ನಡನೇ ಮಾತಾಡೋದು, ನನ್ನ ಹತ್ರ ಚೆನ್ನಾಗಿ ಜಗಳ ಆಡ್ತಾಳೆ ಕನ್ನಡದಾಗ, ಆದರೆ ಕನ್ನಡ ಮಾತಾಡೋಕೆ ಬರಲ್ಲ. ನನ್ನ ಮಗ ಚೆನ್ನಾಗಿ ಇದು ಮಾಡಿ ಬಂದಿದ್ದಾನೆ. ಇವಳೇ ನನಗೆ ಭಾಳ ಚಿಂತೆ ಆಗಿತ್ತು. ಇನ್ನೂ 20 ದಿನ, ಇನ್ನೂ 1 ವರ್ಷ ಇರ್ತಂತ ಹೇಳಿ ಬಂದ ತಕ್ಷಣನೇ. ಅದಕ್ಕೆ ಖುಷಿ ಆಯ್ತು ನನಗೆ. ಗುರುಜಿಗೆ ನಮಗೆ ದೇವರು ಎಲ್ಲೇದಾನ ಅಂತ ಹುಡುಕ್ತೀವಿ, ಫೋಟೋದಾಗಿರೋ ದೇವ್ರನ್ನ. ಕಣ್ಣೆದುರಿಗಿರೋ ಜನರಲ್ಲಿ ನಾವು ದೇವ್ರನ್ನ ಹುಡುಕ್ಬೇಕು. ಅವರಲ್ಲಿ ಒಂದು ದೇವರ ಸ್ವರೂಪ ಕಂಡಿದೆ, ಮಕ್ಕಳಿಗೆ ಮೌಲ್ಯಗಳು ಬಳಸ್ತಿದ್ದಾರೆ. ಇದು ಭಾಳ ನನಗೆ ಮನಸ್ಪೂರ್ವಕವಾಗಿ ನನಗೆ ಭಾಳ ಇಷ್ಟ ಆಗ್ತಾಯಿದೆ. ಯಾಕಂದರೆ ಈಗಿನ ಮಕ್ಕಳಲ್ಲಿ ಸಂಸ್ಕೃತಿ ಅನ್ನೋದು ಇಲ್ಲೇ ಇಲ್ಲ. ಅಲ್ಲೇ ಓಡಾಡ್ಕೊಂತ ಓಡಾಡ್ತಿರ್ತಾರೆ, ಗದರ್ಸಂಗಿಲ್ಲ, ಬಡಿಯಂಗಿಲ್ಲ. ಏನು 5 ಎಕರೆ ಹೊಲ ಐತೆ ಬಿಡಮ್ಮ, ನೀನೇನು ಕಲಿಸಿದ್ರೆ ಚಿಂತೆ ಇಲ್ಲ, ಟಿ ಸಿ ಕೊಡು, ಬೇರೆ ಕಡೆ ಹೋಗ್ತೀನಿ ಅಂತಾರೆ. ಹೊಡಿಯಂಗಿಲ್ಲ, ಹೊಡೆದ್ರೆ ಕಂಪ್ಲೇಂಟ್ ಮಾಡ್ತಾರೆ, ಹೇಳ್ಕೊಟ್ರೆ ಕಂಪ್ಲೇಂಟ್ ಮಾಡ್ತಾರೆ ಸ್ಕೂಲಲ್ಲಿ. ಹೆಂಗಪ್ಪ ಈಗಿನ ಮಕ್ಕಳಿಗೆ ನಾವು ಕಲಿಸೋದು, ಯಾವ ರೀತಿ ಕಲಿಸ್ಬೇಕು, ಹೆಂಗೆ ಹೇಳಂಗೂ ಇಲ್ಲ. ಸುಮ್ಮನೆ ಪಾಠ ಮಾಡ್ಬೇಕು, ಬರ್ತಿರ್ಬೇಕು, ಏನನ್ನು ಹೆಚ್ಚಿಗೆ ಹೇಳಂಗಿಲ್ಲ. ನಿನ್ನ ಮಕ್ಕಳನ್ನಾದ್ರೂ ಹೊಡಿತೀಯಾ, ನಿನ್ನ ಮಕ್ಕಳನ್ನಾದ್ರೂ ಬಡಿತೀಯಾ, ಹೆಂಗೆ ಇವ್ರ ಹತ್ರ ಕಲಿಸೋದು, ಇದಕ್ಕೆ ದಾರಿ ಯಾವುದು ಅಂದೆ. ನನಗೊಂದು ಸ್ವಲ್ಪ ದಿನ ಹಿಂದೆ ಗೊತ್ತಿತ್ತು, ಆದರೆ ಈ ಥರ ಮಕ್ಕಳದ್ದು ವಿದ್ಯೆ ಗೊತ್ತಿರಲಿಲ್ಲ. ಇದು ನೋಡಿ ನಂಗೆ ಭಾಳ ಖುಷಿ ಆಗ್ತಾಯಿದೆ. ಇಲ್ಲಿ ಕರ್ನಾಟಕದಾದ್ಯಂತ, ನಮ್ಮ ಇಂಡಿಯಾದ್ಯಂತ ಇದು ಪ್ರಚಾರ ಆಗಿ, ಇಂಥವು ಟ್ರಸ್ಟ್ಗಳು ಭಾಳ ಆಗಿ, ಎಲ್ಲ ಮಕ್ಕಳಲ್ಲಿ ಮೌಲ್ಯ ಬೆಳೆಸಿದ್ರೆ ಮುಂದೆ ನಮ್ಮ ಮಕ್ಕಳು ಅಟ್ಲೀಸ್ಟ್ ನಮ್ಮನ್ನು ಈ ಥರ ಎಲ್ಲೋ ಒಂದು ಆಶ್ರಮ ಸೇರಿಸಲಾರ್ದಂಗೆ ನೋಡ್ಕೊಂತಾರ ಅನ್ನೋ ಒಂದು ಭರವಸೆ ಇಂಥವು ಉಟ್ಕೊಂಡ್ರೆ. ಇಲ್ಲಾಂದರೆ ಸಾಧ್ಯ ಇಲ್ಲದ ಮಾತು. ಈಗಿನ ಮಕ್ಕಳು ಮಾತ್ರ ನೋಡೋದೇ ಇಲ್ಲ, ಈಗಲೇ ನಮಗೆ ಬೆಲೆ ಕೊಡಲ್ಲ ಅಂದರೆ ಮುಂದೇನು ನೋಡ್ತಾರೆ ಅನ್ನೋದು ನೋಡೋದು ಬೇಡ. ಅಟ್ಲೀಸ್ಟ್ ಅವ್ರ ಜೀವನ ಅವ್ರು ಕೆಟ್ಟದ್ದು ಮಾಡಲಾರ್ದಂಗೆ, ಕೆಟ್ಟದಕ್ಕೆ ಹೋಗ್ಲಾರ್ದಂಗೆ ಈ ಸಂಸ್ಕೃತಿ ಕಲಿಸಿದರೆ, ದೊಡ್ಡವರು ಅಂದರೆ ಏನು, ವಿಭೂತಿ ಅಂದರೆ ಏನು, ಏನು ಈಗಿನ ಮಕ್ಕಳಲ್ಲಿ ಯಾವುದೇ ಸಂಸ್ಕೃತಿ ಇಲ್ಲ. ಮೊದಲನೇ ಮಕ್ಕಳ ನಮ್ಮನೆ ಮಕ್ಕಳನ್ನ ತೊಗೊಂಡು ಹೇಳ್ತೀವಿ, ಅದನ್ನು ಇಲ್ಲೆಲ್ಲ ಕಲಿಸ್ತಾ ಇದ್ದಾರೆ. ನನಗಿನ್ನೂ ಹೇಳ್ಬೇಕಂದ್ರೆ ಎಷ್ಟೊಂದಿದೆ, ಅಲ್ಲಿ ಕುಂತಾಗ ನೆನಪಾಯ್ತು, ಇಲ್ಲಿ ಬಂದು ನಿಂತಾಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ, ಭಾಳ ಇರೋದ್ರಿಂದ. ಹಂಗಾಗಿ ಈ ಥರ ಚೆನ್ನಾಗಿ ಉಟ್ಕೊಳ್ಳಿ, ಮಕ್ಕಳಿಗೆ ಈ ಥರ ಸಂಸ್ಕೃತಿ ಬೆಳೆಸಿ, ಒಳ್ಳೆ ಮೌಲ್ಯಗಳನ್ನು ಕಲಿಸಿ, ಇಂಥ ಟ್ರಸ್ಟ್ ಭಾಳ ಉಟ್ಕೊಳ್ಳಿ ಅಂತೇಳಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಜೈ ಗುರುದೇವ್.